ಉಡುಪಿ ಕಲ್ಯಾಣಪುರದ ಮೇಲಗ್ರೆಸ್ ಕಾಲೇಜಿನ 57ನೇ ವಾರ್ಷಿಕ ದಿನಾಚರಣೆಯ ಅದ್ಧೂರಿಯಾಗಿ ನಡೆಯಿತು. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮುಕ್ಕ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಡೀನ್ ಡಾಕ್ಟರ್ ಥಾಮಸ್ ಪಿಂಟು, ಬಿಕಾಂ ಬ್ಯಾಚ್ನ ಹಳೆಯ ವಿದ್ಯಾರ್ಥಿ ಮತ್ತು ಕಲಾವಿದ ಅಕ್ಷತ್ ಪಾಲ್ಗೊಂಡರು. ಮೇಲಗ್ರೆಸ್ ಕಾಲೇಜು ಸಂಚಾಲಕರಾದ ಫಾದರ್ ವಲೇರಿಯನ್ ಮೆಂಡೋನ್ಸಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಮೇಲಗ್ರೆಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಳ್ವ ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿಯನ್ನು ಸಾದರಪಡಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಆರ್ಥಿಕ ಶಾಸ್ತ್ರ ಪ್ರಾಧ್ಯಾಪಕ ಪ್ರೊಫೆಸರ್ ಅಣ್ಣಮ್ಮ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಡಾಕ್ಟರ್ ಥಾಮಸ್ ಪಿಂಟೋ ಮಾತನಾಡ್ತಾ ಕಾಲೇಜಿನ ಅಸಾಮಾನ್ಯ ಸಾಧನೆಗಳ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದರು. ಅವರು ಭಗವದ್ಗೀತೆಯ ಸಾಲುಗಳನ್ನು ಉಲ್ಲೇಖಿಸಿ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠವಾಗಿದೆ, ಆದ್ದರಿಂದ ದೇಶಪ್ರೇಮ ಮತ್ತು ಸಹೋದರತ್ವವನ್ನು ಬೆಳೆಸುವುದು ಬಹಳ ಮುಖ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷರಾದ ಫಾದರ್ ವಲೇರಿಯನ್ ಮೆಂಡೋನ್ಸಾ ಮಾತನಾಡಿ, ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಾಧನೆಗೆ ನನಗೆ ತುಂಬ ಸಂತೋಷವಾಗಿದೆ. ಮೇಲಗ್ರೆಸ್ ಕಾಲೇಜು 4ನೇ ಚಕ್ರದಲ್ಲಿ ನ್ಯಾಕ್ನಿಂದ A+ ಗ್ರೇಡ್ ಪಡೆದಿರುವುದು ನನ್ನ ಕನಸು ನನಸಾಗಿದೆ. ಶೈಕ್ಷಣಿಕ ಸಂಸ್ಥೆಯು ಯುವಕರ ಭವಿಷ್ಯಕ್ಕೆ ಸಿದ್ಧಪಡಿಸಲು ಉದ್ದೇಶಿಸಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ MD ಡಾಕ್ಟರ್ ಹರಿನಾಕ್ಷಿ, ಡೈರೆಕ್ಟರ್ ಕಾರ್ತಿಕ್ ನಾಯಕ್, SWC ಅಧ್ಯಕ್ಷ ಶ್ರೇಯಾನ್ ಡಿಯಾಸ್, ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಅನನ್ಯ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ನನಗೆ ಏನು ಕೊಡ್ತು ಮಾಡ ಅಂತ, ಹಾಗಾಗಿ ನಾನು ಜಾಸ್ತಿ ಹೋಗ್ತಾ ಕೊಡೋದಿಲ್ಲ.
ಚಂದ್ರಿಕಾ ಮ್ಯಾಮ್ ಹೇಳಿದ್ದಾರೆ 2 ನಿಮಿಷ ಮಾತಾಡಬೇಕು, ತುಂಬ ಚಂದ ಮಾಡಿ ಮಾತಾಡೋಂತ, ಚಂದ ಮಾಡಿ ಮಾತಾಡಲಿಕ್ಕೆಲ್ಲ ನಾನು ಪ್ರಿಪೇರ್ ಆಗಿ ಬರಲಿಲ್ಲ, ಹಾಗೆ ಬಂದಿದ್ದೇನೆ. ಥ್ಯಾಂಕ್ ಯು. ನನಗೆ ಇಲ್ಲಿ ಎಷ್ಟು ಟೀಚಿಂಗ್ ಕೂಡ ಹಾಗೆ, ಸ್ಪೆಷಲಿ ನನ್ನ ಫೇವ್ರೆಟ್ ನಾವಿದ್ದಾರೆ ಶಲೇಂದ್ರ ಮ್ಯಾಮ್. ಫೈನಲ್ ಇಯರಲ್ಲಿ ಒಂದು ದಿವಸ ನಮ್ಮ ಹತ್ರ ಬಂದು ಕೇಳಿದ್ರು, ಅಕ್ಷತ್ ನೀವು ಅವ್ರು ಯಾರನ್ನು ನೋಡಿದ್ರೆ ನೀನು ಅಂತೆಲ್ಲ ಮಾತಾಡಿಸಿಲ್ಲ, ಅವ್ರು ನೀನು ಅಂತ ಹೇಳ್ತಾರೆ, ಅಕ್ಷತ್ ಎಂತ ಮಾಡ್ತೀರಿ ಅಂತ ಕೇಳಿದ್ರು. ನನಗೆ ಅವ್ರ ಸುಳ್ಳು ಹೇಳಿಕ್ಕೆ ಮನಸ್ಸಿಲ್ಲ, ನಾನು ಹೇಳಿದೆ I congratulate each and every student for contributing your mind in the form of maintaining your dignity and decorum in discipline. Congratulations to every one of you. Dr. Thomas Pinto also has, by his own life example as a teacher, totally dedicated to the student.